मुख्यमंत्री सिद्धरामय्यनवरिगे नानु सलहेगळन्नु कोट्टिद्दु निज दुराहंकारी मनोभाव बदलिसदे इद्दरे सोलुत्तारे एंदु हेळिदे ಪಕ್ಷಕ್ಕಿಂತ ತಾನೇ ದೊಡ್ಡವನೆಂದು ನಡೆದುಕೊಂಡರೆ ಉಳಿಕಾಲವಿಲ್ಲ ಎಂದಿದೆ ಈಗಲೂ ಹೇಳುತ್ತೇನೆ ದುರಹಂಕಾರ ಬಿಟ್ಟರೆ ಸಿದ್ದರಾಮಯ್ಯ ಉಳಿತಾರೆ ಎಂದು ಕಾಂಗ್ರೆಸ್ ಚುನಾವಣಾ ಕಚೇರಿಯಲ್ಲಿ ಜನಾರ್ದನ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಿವಿಮಾತು ಹೇಳಿದರು ದುರಹಂಕಾರ ಬಿಡದಿದ್ದರೆ ಸೋಲುತ್ತಾರೆ ನಾನು ಸಲಹೆ ಕೊಟ್ಟಿದ್ದು ಕಾಂಗ್ರೆಸ್ನ ಉಳಿವಿಕೆ ಮಾತ್ರ ಎಂದು ಹೇಳಿದ ಪೂಜಾರಿ ಸಿದ್ದರಾಮಯ್ಯ ಆರಡಿತವನ್ನ ಮನಸಾರೆ ಹೊಗಳಿದ್ದಾರೆ ಸಿದ್ದರಾಮಯ್ಯ ಆರಡಿತವನ್ನ ಒಳ್ಳೆಯದಾಗಿ ನಡೆಸಿದ್ದಾರೆ ಮುಂದೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ ಜನಾರ್ದನ ಪೂಜಾರಿ ಮಾಧ್ಯಮಗೋಷ್ಠಿ ನಡೆಸುತ್ತಿದ್ದಾಗ ಮಧ್ಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಎದ್ದು ಹೊರನಡೆದಿದ್ದಾರೆ ಕಾಂಗ್ರೆಸ್ ನಾಯಕ ಪಿ ಚಿದಂಬರಮ್ಮನ ಸ್ವಾಗತಿಸಲು ಅವರು ಹೊರಟು ಹೋಗಿದ್ದು ಪೂಜಾರಿ ಕಣ್ಣು ಕೆಂಪಾಗಿಸಿತು ಹರೀಶ್ ಪೂಜಾರಿ ಯಾಕೆ ಎದ್ದು ಹೋದರು ನನಗಿಂತ ಚಿದಂಬರಂ ಅವರೇ ಮುಖ್ಯ ಆದ್ರ ಚಿದಂಬರಂ ಚುನಾವಣಾ ಸಮಯದಲ್ಲಿ ಮಾತ್ರ ಬರ್ತಾರೆ ಚಿದಂಬರಂ ಬಗ್ಗೆ ಬಿಜೆಪಿಯವರು ಹೇಳಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಹರೀಶ್ ಕುಮಾರ್ ಇಲ್ಲಿ ಆಟ ಆಡೋಕೆ ಬಂದಿದ್ದ ಎಂದು ತುಳುವಿನಲ್ಲೇ ಕಾಂಗ್ರೆಸ್ ಮುಖಂಡರ ಬಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ದುರಹಂಕಾರ ಯಾರಲ್ಲಿ ಕೂಡ ಇರಬಾರದು ನಾನೇ ಎಲ್ಲ ಅಂತ ಯಾರು ಕೂಡ ನಡೆದುಕೊಂಡು ಹೋಗಬಾರದು ಪೂಜಾರಿ ಸಮೇತ ಏನು ಚಂದ್ರಗಿಂತ ಇವರು ದೊಡ್ಡದ ಸಿದ್ದರಾಮಯ್ಯ ಆಗಲಿ ಯಾರಾಗಲಿ ಪೂಜಾರಿ ಆಗಲಿ ಸಿದ್ದರಾಮಯ್ಯನವರ ಬರೆದಿಟ್ಟುಕೊಳ್ಳಿ ಇದೇ ರೀತಿ ನೀವು ಮಾಡಿಕೊಂಡು ಹೋದರೆ ಕಾಂಗ್ರೆಸ್ ಉಳಿಯುವುದಿಲ್ಲ ಇದು ಸತ್ಯ